नमस्ते बी गणपति चैनल के स्वागत इत्तीचेगे नीवु गमनिसिद्दीरि क्लासिकल होमियोपतिया डॉक्टर महेश अवर संदर्शनद वीडियोगळन्नु नीवु केळिद्दीरि एम जे रोड नंत अत्यंत कॉस्टलियस्ट प्रदेशदल्लि उन्नत दर्जेय नंबर वन ग्रेडिन होमियोपति आस्पत्रेयन्नु कट्टिद्दु अदन्नु जनसामान्यरिगे मुक्त द्वारवागि ಇರಿಸಿದ್ದು ಡಾಕ್ಟರ್ ಮಹೇಶ್ ಅವರ ಬಹಳ ದೊಡ್ಡ ಸಾಧನೆ ಮತ್ತು ಸಮಾಜಮುಖಿ ಒಂದು ಬಹುದೊಡ್ಡ ಸೇವೆ ಕೇವಲ 200 ರೂಪಾಯಿಯಲ್ಲಿ ಚಿಕಿತ್ಸೆ ಮತ್ತು ಔಷಧವನ್ನ ಸಾಮಾನ್ಯರಿಗೆ ನಾವು ಕೊಡಲಿಕ್ಕೆ ಸಿದ್ಧವಾಗಿದ್ದೇವೆ ಅನ್ನುವಂತ ಒಂದು ಮಾತನ್ನ ಅವರು ಹೇಳಿದ್ದನ್ನ ನಿಮಗೆ ನಾವು ಮುಟ್ಟಿಸುವ ಕೆಲಸವನ್ನ ಮಾಡಿದ್ದೇವೆ ಈಗಾಗಲೇ ಸಾಮಾನ್ಯರಲ್ಲಿ ಸಾಮಾನ್ಯರು ಮುಖ್ಯವಾಗಿ ಗ್ಯಾಂಗ್ರೇನ್ ಇರಬಹುದು ಡಯಾಬಿಟಿಸ್ ಇರಬಹುದು ಈ ತರದ ರುಗ್ಣ ಕಾಯಿಲೆಯನ್ನು ಗುಣಪಡಿಸಿಕೊಳ್ಳಲಿಕ್ಕೆ ಆಗದೇನೆ ಆರ್ಥಿಕವಾಗಿ ಬಹಳ ಹಿಂದುಳಿದಂತ ಹಲವಾರು ಜನ ನಮ್ಮ ವಿಡಿಯೋವನ್ನು ನೋಡಿ ಅವರ ಕ್ಲಿನಿಕ್ಕಿಗೆ ಹೋಗ್ತಾ ಇದ್ದಾರೆ ಅದೊಂದು ಸಾರ್ಥಕವಾದಂತ ಕೆಲಸ ನನ್ನಿಂದ ಆಗಿದೆ ಮತ್ತು ಆ ಮೂಲಕ ಮಹೇಶ್ ಅವರ ಸಮಾಜಮುಖಿ ಕೆಲಸಕ್ಕೆ ನಮ್ಮ ಒಂದು ಅಳಿಲು ಸೇವೆ ಸಂದಿದೆ ಅನ್ನುವ ಸಾರ್ಥಕ ಭಾವ ನನ್ನದು ಈಗ ಮತ್ತೆ ನಾನು ಮಹೇಶ್ ಅವರ ಒಂದು ಸಂದರ್ಶನವನ್ನು ಮಾಡಬೇಕಾದಂತ ತುರ್ತು ಸನ್ನಿವೇಶ ಕೆಲವು ದಿನಗಳ ಹಿಂದೆ ಕನ್ನಡದ ಪ್ರಸಿದ್ಧ ದಿನಪತ್ರಿಕೆಯೊಂದರಲ್ಲಿ ಹೋಮಿಯೋಪತಿ ಅನ್ನೋದು ಒಂದು ರೀತಿಯ ಬೇಸ್ಲೆಸ್ ಅವೈಜ್ಞಾನಿಕ ಅದಕ್ಕೆ ಯಾವುದೇ ರೀತಿಯ ಹಿನ್ನೆಲೆ ಮುನ್ನೆಲೆ ಇಲ್ಲ ಹೋಮಿಯೋಪತಿ ಅನ್ನೋದು ಒಂದು ರೀತಿಯಲ್ಲಿ ಹೇಗೇಗೋ ಹುಟ್ಟಿಕೊಂಡಂತ ಒಂದು ಥಿಯರಿ ಪದ್ಧತಿ ಅನ್ನುವ ರೀತಿಯಲ್ಲಿ ಯಾವುದೇ ಅಧ್ಯಯನ ಇಲ್ಲದನೆ ಯಾವುದೋ ಒಂದು ನಿರ್ದಿಷ್ಟವಾದಂತ ಉದ್ದೇಶವನ್ನ ಇಟ್ಕೊಂಡು ಕುಚೋದ್ಯದ ರೀತಿಯಲ್ಲಿ ಆ ಲೇಖನ ಒಂದು ಪ್ರಕಟವಾಗಿತ್ತು ಶತಮಾನಗಳ ಇತಿಹಾಸ ಇರುವಂತ ಹೋಮಿಯೋಪತಿ ಜಗತ್ತಿನ ಬಹುತೇಕ ಶೇಕಡ 80 ಕ್ಕೂ ಹೆಚ್ಚು ರಾಷ್ಟ್ರಗಳು ಅದನ್ನ ಅಧಿಕೃತವಾಗಿ ಒಪ್ಪಿಕೊಂಡು ಹೋಮಿಯೋಪತಿಯ ಪ್ರಾಕ್ಟೀಸ್ ಅನ್ನು ಮಾಡೋದಲ್ಲದೇನೆ ಹೋಮಿಯೋಪತಿಯ ವಿಶ್ವವಿದ್ಯಾನಿಲಯಗಳನ್ನು ಕಟ್ಟಿದ್ದಾರೆ ಸಂಶೋಧನೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯತಾ ಇದೆ ಅದರ ಜೊತೆಗೆ ಅಲೋಪತಿಗೆ ಪರ್ಯಾಯವಾಗಿ ಈ ಚಿಕಿತ್ಸಾ ಪದ್ಧತಿ ಇವತ್ತಿನ ದಿನಗಳಲ್ಲಿ ನಿಲ್ತಾ ಇದೆ ಕರ್ನಾಟಕದಲ್ಲಿ ಬಿಟಿ ರುದ್ರೇಶ್ ನಂತವರು ಹೋಮಿಯೋಪತಿಯನ್ನ ಇವತ್ತು ಜನಪ್ರಿಯಗೊಳಿಸಿದಷ್ಟೇ ಅಲ್ಲ ಅದನ್ನ ಜನಮಾನಸದಲ್ಲಿ ಅತ್ಯಂತ ಆಳವಾಗಿ ತನ್ನ ಚಿಕಿತ್ಸಾ ಪದ್ಧತಿಯಿಂದ ರೋಗವನ್ನ ಗುಣಮುಖ ಮಾಡೋದು ಅಂತಂದ್ರೆ ಯಾವ ರೋಗ ಗುಣವೇ ಆಗುವುದಿಲ್ಲ ಔಷಧವಿಲ್ಲ ಅನ್ನುವಂತ ಸ್ಥಿತಿಯಲ್ಲಿ ಇದ್ದಂತ ರೋಗವನ್ನು ಗುಣಮುಖ ಮಾಡುವ ಮೂಲಕ ಅದನ್ನ ಚರಿತ್ರಾರ್ಹವಾಗಿ ಕಟ್ಟಿದ್ದಾರೆ ಡಾಕ್ಟರ್ ಮಹೇಶ್ ಕೂಡ ಈ ಕ್ಲಾಸಿಕಲ್ ಹೋಮಿಯೋಪತಿಗೆ ಒಂದು ವೈಜ್ಞಾನಿಕವಾದಂತ ಸ್ಪರ್ಶವನ್ನ ನೀಡಿದಂತ ಕನ್ನಡದ ಬಹುಶಃ ಮೊಟ್ಟ ಮೊದಲ ಯುವಕ ಯುವ ವೈದ್ಯ ಡಾಕ್ಟರ್ ಮಹೇಶ್ ಮಹೇಶ್ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಜನಪ್ರಿಯವಾದಂತ ಡಾಕ್ಟರ್ ಈ ತರದ ಒಂದು ಆರೋಪ ಅಥವಾ ವಿಶ್ಲೇಷಣೆ ಯಾವುದೇ ರೀತಿಯ ಅದಕ್ಕೆ ಅಧ್ಯಯನಶೀಲತೆ ಇಲ್ಲದೇನೆ ವೃಥ ಆರೋಪಿಸಿದಂತ ಈ ಲೇಖನದ ಹಿನ್ನೆಲೆಯಲ್ಲಿ ಮತ್ತೆ ಕೋವಿಡ್ ಬಂದಾಗ ಆ ಕೋವಿಡ್ ಗೆ ಔಷಧವನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಅದು ಕರುಳಿನ ಮೇಲೆ ಪರಿಣಾಮ ಆಗಿ ಕೆಲವು ಜನ ಸತ್ತಿದ್ದಾರೆ ಅನ್ನುವಂತ ಒಂದು ಅಧ್ಯಯನ ಕೂಡ ಕೇರಳದಲ್ಲಿ ಆಗಿದೆ ಅನ್ನುವಂತ ಒಂದು ಪ್ರಸ್ತಾಪ ಕೂಡ ಆ ಲೇಖನದಲ್ಲಿ ಇತ್ತು ಇವೆಲ್ಲವನ್ನ ಇಟ್ಟುಕೊಂಡು ಮಹೇಶ್ ಅವರೊಟ್ಟಿಗೆ ಮಾತಾಡೋದಲ್ಲದೇನೆ ಹೋಮಿಯೋಪತಿ ಒಂದು ಬೇಸ್ಲೆಸ್ ಮತ್ತು ಅವೈಜ್ಞಾನಿಕ ಆ ಔಷಧಕ್ಕೆ ಯಾವುದೇ ರೀತಿಯ ತಾರ್ಕಿಕವಾದಂತ ನೆಲೆಗಳೇ ಇಲ್ಲ ಅಂತ ವಾದಿಸಿದಂತ ಸಂದರ್ಭಕ್ಕೆ ಮಾತಿನ ಉತ್ತರ ಅಲ್ಲ ಚರ್ಚೆಯ ಉತ್ತರ ಅಲ್ಲ ಸಂವಾದದ ಉತ್ತರ ಅಲ್ಲ ಕೇವಲ ಔಷಧದಿಂದ ಹೋಮಿಯೋಪತಿ ಔಷಧದಿಂದ ಗುಣವಾಗದ ಕಾಯಿಲೆ ಗುಣಪಡಿಸಿದಂತ ದೃಷ್ಟಾಂತವನ್ನ ಸಾಕ್ಷಿ ಸಮೇತ ನಿಮ್ಮ ಎದುರು ಇಡ್ತಾ ಇದ್ದೇವೆ ಬನ್ನಿ ಕೇಳಿ ನೋಡಿ ನೀವೇ ನಿರ್ಧರಿಸಿ ಒಂದು ಪತ್ರಿಕೆ ಮೂಲಕನೋ ಯಾವುದರ ಮೂಲಕ ತೋರಿಸೋದು ಇವು ನನ್ನ ಪ್ರಕಾರ ಇವು
ಕುಚೋದ್ಯಗಳು ಅಂತ ಹೇಳ್ತೀನಿ ನಾನು. ಅದನ್ನು ತಿಳಿಸ್ಕೊಟ್ರೆ ಜನಗಳಿಗೆ ಉಪಯೋಗ ಆಗುತ್ತೆ, ಅವ್ರ ವೃತ್ತಿ ಧರ್ಮ ಒಂಚೂರು ಪಾಲನೆ ಮಾಡ್ದಂಗೆ ಆಗುತ್ತೆ. ಅವರೊಬ್ಬರಿಂದನೇ ನನಗೆ ಹೋಮಿಯೋಪತಿ ಏನು ಅನ್ನೋದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಆಯಿತು. ನಾ ಮಾಡುವುದು ಹೆಚ್ಚು, ನೀ ಮಾಡುವುದು ಕಡಿಮೆ, ಈ ರೀತಿ ವ್ಯಕ್ತಿಯ ಅಹಮಿಂದ ಬರಬೇಕು ವೈಷಮ್ಯ, ಬಿಟ್ಟರೆ ಪದ್ಧತಿ ಬದ್ಧತೆಯಲ್ಲಿ ಯಾವತ್ತೂ ವೈಷಮ್ಯ ಇಲ್ಲ. ತೋರಿಸ್ಕೊಟ್ಟಂಥ ವ್ಯಕ್ತಿಗಳ ಕೆಲಸಗಳನ್ನು ಕೂಡ ಅವರು ಯಾರೂ ಮುಟ್ಟಿಲ್ಲ. ಇದು ಯಾವ ರೀತಿ ನ್ಯಾಯ ಇದು? ಡಾಕ್ಟರ್ ನಮಸ್ತೆ. ನಮಸ್ತೆ ನಮಸ್ತೆ. ನಾನು ಮತ್ತೆ ನಿಮ್ಮ ಒಟ್ಟಿಗೆ ಬರಬೇಕಾದಂಥ ಕೆಲವು ಪ್ರಸಂಗಗಳು ಏನು ಅಂತಂದರೆ, ಸುಮ್ಮನೆ ಈ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಪತ್ರಿಕೆನೋ ಇತ್ಯಾದಿಗಳಲ್ಲೂ ಹೋಮಿಯೋಪತಿ ಬಗ್ಗೆ ಈಗ ನಾವೇನು ಇತ್ತೀಚೆಗೆ ವಿಡಿಯೋ ಹಾಕಿದ್ದೇವಲ್ಲ, ಆ ನಂತರದ ದಿನಗಳಲ್ಲಿ ಹೋಮಿಯೋಪತಿ ಅಂದ ಏನಾಗುತ್ತೆ, ಏನದು, ಯಾರು ಬೇಕಾದರೂ ಹೋಮಿಯೋಪತಿ ಔಷಧಿ ಕೊಡ್ಬೋದಾ, ಬಿಳೆ ಮಾತ್ರೆ ನೀರಿನಿಂದಲ್ಲ ಏನಾಗಲಿಕ್ಕೆ ಸಾಧ್ಯ, ಈ ಥರದ್ದೆಲ್ಲ ಉಡಾಫೆಗಳು, ಮಾತುಗಳು, ಪ್ರಶ್ನೆಗಳು, ಎಲ್ಲದಕ್ಕೂ ಎಲ್ಲವೂ ಕಾಲದಲ್ಲೂ ಪ್ರಶ್ನೆಗಳಿರ್ತವೆ, ಅದು ಪ್ರಶ್ನೆ ಬೇರೆ. ಆದರೆ ಒಂದು ಶತಮಾನಗಳ ಕಾಲದಿಂದ ನಡ್ಕೊಬಂದಂಥ ಒಂದು ಪದ್ಧತಿ, ಅದಕ್ಕೆ ಅದರದೇ ಆದಂಥ ಒಂದು ಹಿನ್ನೆಲೆ ಇದೆ. ಈಗ ನೀವು ಅಷ್ಟೇ, ಬಿ ಟಿ ರುದ್ರೇಶ್ ಅಂಥವರು ಅಥವಾ ತುಂಬ ಜನ ಈ ಕೋವಿಡ್ನಂಥ ಸಂದರ್ಭದಲ್ಲಿ ಔಷಧಗಳನ್ನು ಸದ್ದಿಲ್ಲದೆ ಮೌನದಲ್ಲಿ ಕೊಟ್ಟು ಬಹಳಷ್ಟು ಜೀವಗಳನ್ನು ಉಳಿಸಿದ್ದು ಕೂಡ ನನಗೆ ಗೊತ್ತಿದೆ. ಅದು ಅದು ನಿಮ್ಮೊಟ್ಟಿಗೆ ಮಾತಾಡುವಾಗ ಹಂಚಿಕೊಂಡಿದ್ದೀರಿ, ಎಲ್ಲ ಆಗಿದೆ. ಆಮೇಲೆ ಈಗ ವಿಶೇಷವಾಗಿ ಯಾವ ಎಲೋಪತಿಯಲ್ಲಿ ಔಷಧವೇ ಇಲ್ಲ ಅನ್ನುವಂಥ ಕೆಲವು ಕಾಯಿಲೆಗಳಿದೆ. ಹೌದು. ಈಗ ಅದನ್ನು ನೀವು ಗುಣಪಡಿಸಿದ್ದುಂಟು, ಅದರ ದಾಖಲೆಗಳಿದೆ, ಅದನ್ನು ನಾನು Life360ಯಲ್ಲೂ ಬರೆದಿದ್ದೇನೆ, ಅದರ ನಂತರದ ದಿನಗಳಲ್ಲಿ ವಿಡಿಯೋಗಳನ್ನು ಮಾಡಿದ್ದೇನೆ. ನಾನು ಈಗ ಯಾಕೆ ಮತ್ತೆ ನಿಮ್ಮ ಹತ್ರ ಬಂದೆ ಅಂತಂದರೆ, ನಾನು ಸಾರ್ವಜನಿಕ ಜೀವನದಲ್ಲಿರೋದ್ರಿಂದ ನನ್ನ ಚಾನಲ್ನ ನೋಡ್ತಾ ಇರುವಂಥ ಒಂದಿಷ್ಟು ಜನಕ್ಕೆ ನನ್ನ ಮೇಲೆ ನಂಬಿಕೆ ಇದೆ. ಹೌದು. ನಾನು ಏನೇ ಏನಾದರೂ ಹೇಳಿದರೆ ಗಣಪತಿಯವರು ಅದನ್ನು ಅನುಭವಿಸ್ತಾರೆ, ಅನುಭವಿಸ್ತಾರೆ, ಪರಿಶೀಲಿಸ್ತಾರೆ, ಸತ್ಯಾಸತ್ಯತೆಯನ್ನು ನೋಡಿ ನಮ್ಮ ಎದುರು ಇಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಬಂದಿದೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಈ ಆಕ್ಷೇಪಿಸುವವರಿಗೆ ಬೇಸಲೆಸ್ ಆಗಿ ಮಾತಾಡುವವರಿಗೆ ಅದೊಂದು ವರ್ಗವೇ ಇದೆ, ಅದು ಅದರದೇ ಕೆಲಸ. ಅದು ಹೌದು. ಅದು ಅದು ಅದೇನು ಸಂಶೋಧನೆ ಮಾಡೋದಿಲ್ಲ. ಅವರಿಗೆ ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ್ಯಾವ ಪೇಪರ್ ಪ್ರೆಸೆಂಟ್ ಆಗ್ತಾ ಇದೆ, ಅಥವಾ ನೀವು ಹೋಮಿಯೋಪತಿಯವರೇ ಎಲೋಪತಿಯ ಗ್ರೌಂಡಲ್ಲಿ ಹೋಗಿ ನೀವು ನಿಮ್ಮ ನಿಮ್ಮ ಸಂಶೋಧನೆ, ನಿಮ್ಮ ತಥಾಖಚಿತವಾದಂಥ ರೋಗದ ಗುಣಮುಖವಾದಂಥ ದಾಖಲೆಗಳನ್ನು ಇಟ್ಕೊಂಡು ನೀವು ಸೈಂಟಿಫಿಕ್ ಆಗಿ ಅಲ್ಲಿ ಮಾತಾಡಿ ಅಲ್ಲಿಂದ ಪ್ರಶಸ್ತಿ ತಗೊಳ್ಳಿ ಬರ್ತೀರಿ ಅನ್ನುವಂಥ ಜ್ಞಾನ ಎಲ್ಲ ಬಹಳಷ್ಟು ಜನರಿಗೆ ಇಲ್ಲ, ಗೊತ್ತಿಲ್ಲ. ಹಾಂ. ಹಾಗಾಗಿ ನಾನು ಹೇಳ್ತಾ ಇರೋದು, ಇವತ್ತು ನಾವು ಏನು ಮಾಡೋಣ ಅಂತಂದರೆ, ಹೋಮಿಯೋಪತಿಯಿಂದ ನಿಮ್ಮ ಈ ಸರ್ವಿಸಲ್ಲಿ ನೀವು ಯಾವ್ಯಾವ ರೋಗ ಕಡಿಮೆನೇ ಆಗೋದಿಲ್ಲ, ಎಲೋಪತಿಯಲ್ಲಿ ಅದಕ್ಕೆ ಔಷಧವೇ ಇಲ್ಲ, ಇನ್ನು ಅವನ ಜೀವನದಲ್ಲಿ ಅದನ್ನು ಅನುಭವಿಸಿಯೇ ಸಾಯಬೇಕು ಅನ್ನುವಂಥ ಸಂದರ್ಭದಲ್ಲಿ ಬಂದಂಥ ನಿಮ್ಮ ಪೇಷಂಟ್ಗಳು ಯಾರ್ಯಾರು ಹೇಗೆ ಹೇಗೆ ಗುಣಮುಖರಾಗಿ ಇವತ್ತು ಜೀವನ್ಮುಖಿಯಾಗಿದ್ದಾರೆ ಅನ್ನೋದನ್ನು ಇಟ್ಕೊಂಡು ಪ್ರಾಯಶಃ ಇಂಥ ಈ ಚಿಲ್ಲರೆ ಪಲ್ಲರೆ ಪ್ರಶ್ನೆಗಳಿಗೆ ನಾವು ಕೃತಿಯ ಮೂಲಕ ಉತ್ತರ ಕೊಡ್ಬೋದಲ್ಲ? ಹೌದು, ಕೃತಿಯ ಮೂಲಕ ಕೊಡಬಹುದು. ಇದಕ್ಕಿಂತ ಹೆಚ್ಚು ಆ್ಯಕ್ಚುಲಿ ಈ ಯಾರು ಹೋಮಿಯೋಪತಿ ಬಗ್ಗೆ ಒಂದು ಲಘುವಾಗಿ ಮಾತಾಡೋದಿರ್ಬೋದು ಅಥವಾ ಅದರ ಬಗ್ಗೆ ಈ ಒಂದು ಕೀಳರಿಮೆ ಬರುವಂಥ ಎಲ್ಲೆಲ್ಲಿ ಏನೇನು ಅಂಶಗಳು ಸಿಗ್ತವೆ, ಬರೀ ಅವುಗಳನ್ನೇ ಮಾತ್ರ ಹುಡುಕಿ ಸೇರಿಸಿ ಇದನ್ನು ಒಂದು ಪತ್ರಿಕೆ ಮೂಲಕನೋ ಯಾವುದ್ರ ಮೂಲಕ ತೋರಿಸೋದು, ಇವು ನನ್ನ ಪ್ರಕಾರ ಇವು ಕುಚೋದ್ಯಗಳು ಅಂತ ಹೇಳ್ತೀನಿ ನಾನು. ಯಾಕಂದರೆ ನಿಜವಾಗಿಯೂ ಒಬ್ಬ ವ್ಯಕ್ತಿ ಪರಿಶೀಲನೆ ಮಾಡಿ ಅಥವಾ ವೈದ್ಯಕೀಯ ದೃಷ್ಟಿಯಲ್ಲಾಗಲಿ ವೈಜ್ಞಾನಿಕ ದೃಷ್ಟಿಯಲ್ಲಾಗಲಿ ಪರಿಶೀಲಿಸಿ ಮಾಡಬೇಕಾದ್ರೆ ಒಂದು ಮುಕ್ತ ದೃಷ್ಟಿ ಇರಬೇಕು, ಎಲ್ಲವನ್ನೂ ನೋಡುವಂಥ ಒಂದು ಮನೋಭಾವ ಇರಬೇಕು, ತನಗೇನು ಬೇಕೋ ಅದನ್ನೇ ನೋಡಿದ್ರೆ ಅದರಲ್ಲಿ ಅವರಿಗೆ ನ್ಯಾಯ ಒದಗಿಸುವಂಥ ಸತ್ಯಶೋಧದ ಒಂದು ನಿಜವಾದಂಥ ಮನೋಭಾವ ಇರಬೇಕು. ಹೌದು. ಈ ಇಲ್ಲದೇ ಹೋದ್ರೆ ಏನಾಗುತ್ತೆ, ಈಗ ಎಲ್ಲ ಇತ್ತೀಚೆಗೆ ಬಂತು ನೋಡಿ ಪತ್ರಿಕೆಯಲ್ಲಿ, ಬರೇ ಅವರು ಉಪಯೋಗಿಸಿರೋದು ಯಾವುದ್ಯಾವುದು ಅಂದರೆ ಎಲ್ಲೆಲ್ಲಿ ಹೋಮಿಯೋಪತಿನ ಕಡೆಗಣಿಸುವಂಥ ಕೀಳರಿಮೆಗೆ ತರುವಂಥ ಪ್ರಯತ್ನಗಳನ್ನ ಯಾರ್ಯಾರು ಮಾಡಿದ್ರೋ ಅವುಗಳನ್ನು ಒಟ್ಟು ಹಾಕಿ ಹೇಳಿದ್ದಾರೆ. ಈಗ ನೀವು ಇದರಲ್ಲಿ ಒಂದು ಪದ್ಧತಿ ಬಗ್ಗೆ ನಿಜವಾದ ಸಾಧ್ಯತೆ ಏನು ಅದನ್ನು ನೋಡುವಂಥ 5 ಪೈಸ ಪ್ರಯತ್ನವೂ ಇಲ್ಲ, ಮತ್ತು ಆ ರೀತಿ ತೋರಿಸ್ಕೊಟ್ಟಂಥ ವ್ಯಕ್ತಿಗಳ ಕೆಲಸಗಳನ್ನು ಕೂಡ ಅವರು ಯಾರೂ ಮುಟ್ಟಿಲ್ಲ. ಇದು ಯಾವ ರೀತಿ ನ್ಯಾಯ ಇದು? ಇದು ಅವ್ರು ನನ್ನ ಪಾಡಿಗೆ ಇದು
ನನಗನ್ನಿಸೋದು ಇದು ಬರೀ ಅವರ ಒಂದು ಚಪಲ ತಿರ್ಸ್ಕೊಂಡಿದ್ದಾರೆ. ಇದರಿಂದ ಯಾವುದೇ ರೀತಿಯಾದ ನಿಜವಾದ ಕೆಲಸಕ್ಕೆ ಯಾವುದೇ ಅಡ್ಡಿ ಆಗಲ್ಲ. ಯಾಕಂದರೆ ಅದು ಜನಗಳಿಗೆ ಅಗತ್ಯ ಇದೆ, ಅಗತ್ಯನ ತೀರಿಸ್ತದೆ, ಹಾಗಾಗಿ ಅದು ಮುಂದುವರಿತದೆ. ಆಮೇಲೆ ನಾನು ಹೇಳೋದು ಈಗ ಎಂ ಜಿ ರೋಡ್ನಂಥ ಜಾಗದಲ್ಲಿ ನೀವು ಈ ಬಿಲ್ಡಿಂಗಿನ ಓನರ್ ಸಹಕಾರ ವಿಶ್ವಾಸದಿಂದ ಇಂಥ ಒಂದು ದೊಡ್ಡ ಕ್ಲಿನಿಕನ್ನು ಕಟ್ಟಿದ್ದೀರಿ. ಈ ಕ್ಲಿನಿಕಲ್ಲಿ ನೀವು ಕಟ್ಟಿಕೊಂಡು ಎ ಸಿ ಹಾಕ್ಕೊಂಡು ನಾನು ಡಾಕ್ಟ್ರು ಅಂತ ಕೂತ್ಕೊಂಡ್ರೆ ಜನವೇ ಬರದೇ ಇದ್ದರೆ ಏನು, ಅಥವಾ ಜನರಿಂದ ಜನ ಬರದೇ ಇದ್ದರೆ ಏನು ಮಾಡೋದು, ಏನು ಮಾಡ್ತೀರಿ? ಈಗ ಇಲ್ಲಿಷ್ಟು ಕಾಲ ಇವತ್ತು ಒಬ್ಬ ರೋಗಿ ಬರ್ತಾನೆ, ಅವ ನಾಳೆ ಬರ್ತಾನೆ, ಇನ್ನೊಂದು 15 ದಿನ ಬಿಟ್ಟು ಬರ್ತಾನೆ, ವರ್ಷ ಬಿಟ್ಟು ಬರ್ತಾನೆ, ಅವನಿಗೆ ಕಡಿಮೆನೇ ಆಗದೇ ಇದ್ರೆ ಕೊನೆಗೆ ಏನು ಮಾಡ್ತಾನೆ? ಎಕ್ಸಾಕ್ಟ್ಲಿ. ಇದು ಹಾಗಾಗಿ ಒಂದು ನಿಜವಾಗಿ ಸಮಾಜಕ್ಕೆ ಕೊಡುಗೆ ಅಂದರೆ ಒಬ್ಬ ಪತ್ರಕರ್ತರಾಗಿರ್ಬೋದು ಅಥವಾ ಒಂದು ಮಾಧ್ಯಮಕ್ಕೆ ಕೆಲಸ ಮಾಡುವರಾಗಿರ್ಬೋದು, ಸಮಾಜಕ್ಕೆ ಯಾವುದು ಉಪಯೋಗ ಒಳಿತು ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಯಾರು ಒಳಿತನ್ನು ಮಾಡಿದ್ದಾರೆ, ಯಾವುದೇ ಪದ್ಧತಿಯಲ್ಲಿರ್ಬೋದು ಯಾರು ಒಳಿತನ್ನು ಮಾಡಿದ್ದಾರೆ ಅದನ್ನು ತಿಳಿಸ್ಕೊಟ್ರೆ ಜನಗಳಿಗೆ ಉಪಯೋಗ ಆಗುತ್ತೆ, ಅವ್ರ ವೃತ್ತಿ ಧರ್ಮ ಒಂಚೂರು ಪಾಲನೆ ಮಾಡ್ದಂಗೆ ಆಗುತ್ತೆ. ಅದ್ರ ಬಿಟ್ಟು ಬರೇ ಈ ಕೆಟ್ಟದನ್ನೆಲ್ಲ ಸೇರಿಸಿ ಒಂದ್ರ ಮೇಲೆ ಗೂಬೆ ಕೂರಿಸೋ ಕೆಲಸ ಇದು ಯಾರಿಗೂ ಮೆಚ್ಚುವಂಥದ್ದಲ್ಲ, ಯಾರಿಗೂ ಉಪಯೋಗ ಇಲ್ಲ. ಅಲ್ಲ ಈಗ ನೀವಿಲ್ಲಿ ಮಾಟ ಮಂತ್ರ ಮಾಡ್ತಾ ಇಲ್ಲ, ಅಲ್ಲ ನಾನು ಹೇಳೋದು ಈಗ ಸೋರಿಯಾಸಿಸ್ನಂಥವ್ರು ಬಂದ್ರಪ್ಪ, ಅಥವಾ ಗ್ಯಾಂಗ್ರೀನ್ ಅಂಥವ್ರು ಬಂದರು, ಅಥವಾ ಇನ್ಯಾವುದೋ ಡಯಾಬಿಟಿಸ್ನವ್ರು ಬರ್ತಾರೆ, ಇನ್ನೇನೋ ಬರ್ತಾರೆ, ಅವರಿಗೆ ಇವತ್ತಂತೂ ನೀವು ಯಾರು ನಿಮಗೆ ತಥಾಕಚಿತವಾಗಿ ನಮಗೆ ಗುಣಮುಖ ಆಗುತ್ತೆ ಅಂತ ಗೊತ್ತಿಲ್ಲದೆ ಇದ್ರೆ ಒಂದ್ಸರಿ ಬಂದವ್ರು ಎರಡನೇ ಸಾರಿ ಬರೋದಿಲ್ಲ. ನೀವು ಇಲ್ಲಿ ಬಂದವರಿಗೆ ನಾನೇ ದುಡ್ಡು ಕೊಡ್ತೇನೆ ಅಂದ್ರೆ ಬರೋದಿಲ್ಲ ಅಲ್ಲ ಹೇಳುದು ನಿಮಗೆ. ಹೌದು ಹೌದು ಸದ್ಯ. ಈಗ ನೀವು ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡ್ಕೊಬಂದಿದ್ದೀರಿ, ಬೆಂಗಳೂರಿನಲ್ಲಿ ಬಿ ಟಿ ರುದ್ರೇಶ್ ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದಾರೆ, ಭಾರತಾದ್ಯಂತ ಇದ್ದಾರೆ, ನಿಮ್ಮ ಗುರುಗಳಿದ್ದಾರೆ, ಈಗಲೂ ಅವರು ವಿಶ್ವಮಾನ್ಯರು. ಹೌದು, ಇಂಥವರೆಲ್ಲ ಇದ್ದದ್ದು ಹಾಗಾದ್ರೆ ಸುಳ್ಳ ಇದು ನೋಡಿ. ಇವು ನಾನು ಆಗಲೇ ಹೇಳಿದೆ, ಇದೊಂದು ಕುಚೋದ್ಯ ಅಂತ. ಯಾಕೆ ಅಂದರೆ ಯಾವುದು ನಿಜವಾಗಿಯೂ ಕೆಲಸ ಮಾಡ್ತಿದ್ದಾರೋ. ಈಗ ಇನ್ನೊಂದು ನಾನು ಕಳೆದ ಎಪಿಸೋಡ್ನಲ್ಲಿ ಹೇಳಿದೆ, ಹೋಮಿಯೋಪತಿ ಅನ್ನೋದು ಬಹಳ ಬಹಳ ಕಷ್ಟಕರವಾದ ಪದ್ಧತಿ. ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಪರಿಣತಿ ಬೇಕು, ತುಂಬ ಎಕ್ಸ್ಪರ್ಟಿ ಬೇಕು, ಒಬ್ಬ ಸರಿಯಾದ ಗುರುವಿನಿಂದ ಅದನ್ನು ಕಲಿಬೇಕು. ನಾನು ಹೇಳಿದ್ದೆ ನಾನು ಕಲಿಸೋದು ಹೇಳಿದಾಗೆ, ಹೋಮಿಯೋಪತಿ ಮುಗಿಸಿ ಡಿಗ್ರಿ ಮುಗಿಸಿದೀವಿ, ನಮಗೆ ಪ್ರಾಕ್ಟೀಸ್ ಮಾಡುವಂಥ ಯಾವುದೇ ನಮಗೆ ಸರಿಯಾದ ಜ್ಞಾನ ಅನ್ನೋದನ್ನು ಸಿಗೋದನ್ನು ನಮ್ಗೆ ಇಲ್ಲದೇ ಆಗಿತ್ತು. ಕೊನೆಗೆ 2000 ನಮ್ಮ ಗುರುಗಳು ನೋಡಿದ್ಮೇಲೆ ಅವರೊಬ್ಬರಿಂದನೇ ನನಗೆ ಹೋಮಿಯೋಪತಿ ಏನು ಅನ್ನೋದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಆಯಿತು. ಅದಾದ ನಂತರ ಗ್ಯಾಂಗ್ರೀನ್ ಇರ್ಬೋದು, ಸೋರಿಯಾಸಿಸ್ ಇರ್ಬೋದು, ಯಾವುದೇ ಚಾಲೆಂಜಿಂಗ್ ಡಿಸೀಸಸ್ನ್ನು ನಾವು ಧೈರ್ಯವಾಗಿ ತೊಗೊಂಡು ನಿಭಾಯಿಸೋಕ್ಕೆ ಸಾಧ್ಯ ಆಗಿದ್ದು ಅವರಿಂದ ಸಿಕ್ಕಿದ್ದ ಒಂದು ಹನುಮನ್ ಹೋಮಿಯೋಪತಿ ಜ್ಞಾನದನ್ನು ಮಾತ್ರ. ಈಗ ಇವರು ತೋರಿಸೋರು ಈ ರೀತಿ ಕಲಿತಂಥ ವ್ಯಕ್ತಿಗಳು ಈಸ್ ಆಲ್ಮೋಸ್ಟ್ ಲೈಕ್ ಎ ಮೆಜಿಷಿಯನ್ ಥರ. ಅವರು ಮುಟ್ಟಿದ ಕೇಸ್ಗಳು ಮಾಡಿರೋ ಕೇಸ್ಗಳು ಮೆಜಿಷಿಯನ್ ಥರ. ಇವರು ನನಗೆ ನಗು ಬರುತ್ತೆ ಅವ್ರು ನೋಡಿದ್ರೆ, ಅವ್ರು ಬರೆದಿರೋ ರೀತಿ ನೋಡಿದ್ರೆ. ಯಾಕಂದರೆ ಈ ವ್ಯಕ್ತಿಗಳ ಕೆಲಸನ ಅವರು ದೃಷ್ಟಿಯೆಲ್ಲ ಆ ಕಡೆ ತಿರುಗೂ ನೋಡಿಲ್ಲ. ಅವರು ಯಾರು ನೋಡಿದ್ದಾರೆ ಗೊತ್ತಿಲ್ಲದೆ ಇರೋರು, ಹಾಬಿ ಪ್ರಾಕ್ಟೀಷನರ್ಸು, ಇಲ್ಲ ಹೋಮಿಯೋಪತಿನ ಹಾಳು ಮಾಡೋಕ್ಕಿಂತ ಒಂದು ಜನ ಇದ್ದಾರೆ ಹೋಮಿಯೋಪತಿ ಪ್ರಾಕ್ಟೀಷನರ್ಸ್, ಅವರನ್ನು ನೋಡಿಕೊಂಡು ಹೋಮಿಯೋಪತಿ ಹೀಗೆ ಅಂತ ಅಲ್ಲಿಗೆಳಿದ್ರೆ ನಿಮ್ಮ ಬುದ್ಧಿ ಎಷ್ಟಿದೆ ಅಂತ ನಾನೇನು ಹೇಳಿ, ಅದು ತೋರಿಸ್ತದೆ ನಿಮ್ಮ ಬುದ್ಧಿಮಟ್ಟ ಎಷ್ಟಿದೆ ಅನ್ನೋದು ಅದು ತೋರಿಸ್ತದೆ. ಒಂದು ವಿಷಯ ತೊಗೊಂಡು ಮಾತಾಡುವಾಗ ಪರಿಣತಿಯವ್ರ ಹತ್ರ ಹೋಗಬೇಕು, ನಿಮಗೆ ಸಿಕ್ಕಿದ್ದವ್ರ ಹತ್ರ, ನಿಮಗೆ ಬೇಕಾಗಿದ್ದವ್ರ ಹತ್ರ ಹೋಗಿ ಅಲ್ಲಿ ಕಂಡಂಥ ಏನೋ ಒಂದು ದುರ್ದೈವದ ಪದ್ಧತಿ ಕಾಣಿಸ್ತದೆ ಅದನ್ನು ನೋಡಿಬಿಟ್ಟು. ಅದು ಎಲ್ಲದರಲ್ಲೂ ಇರುತ್ತೆ. ಹಾಂ, ಈಗ ಫೇಲಿಯರ್ ಯಾವುದರಲ್ಲಿಲ್ಲ ಅಥವಾ ಆಕ್ಷೇಪಗಳು ಯಾವುದರಲ್ಲಿಲ್ಲ. ಅಲ್ಲ, ಫೇಲಿಯರು ಈಗ ನಮಗೂ ನಾವು ಮಾಡಿದ ಕೇಸೆಲ್ಲ 100 ಸಕ್ಸಸ್ ಆಗೋದಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಆದರೆ ಒಬ್ಬ ನಿಜವಾಗಿಯೂ ಪರಿಣಿತಿ ಇರುವಂಥ ವ್ಯಕ್ತಿ ಏನು ಕೆಲಸ ಮಾಡ್ತಿದ್ದಾರೆ ಅದನ್ನು ನೋಡೋದು ಬಿಟ್ಟು, ಯಾರೋ ಕೆಲಸಕ್ಕೆ ಬರದೇ ಇದ್ದವ್ರನ್ನ, ಕೆಲಸಕ್ಕೆ ಅರ್ಥವಾಗದೇ ಇದ್ದವರು ಹೇಳೋ ಮಾತುಗಳನ್ನ ತೊಗೊಂಡು ಅದನ್ನೇ ಪದ್ಧತಿ ಮೂಲ ಅಂತ ತೋರಿಸಿದ್ರೆ ಅದು ಅವರ ಉದ್ದೇಶ ತೋರಿಸ್ತದೆ. ನಿಮ್ಮ ಉದ್ದೇಶ ಏನು ಅದು ಉದ್ದೇಶ ತೋರಿಸ್ತದೆ. ಅದು ಉದ್ದೇಶ ಸರಿಗಿಲ್ಲ ಅನ್ನೋದು ಅವ್ರಿಗವರೇ ಪ್ರತಿಪಾದಿಸ್ಕೊತಾ ಇದೆ. ಸೊ ಹಾಗಾಗಿ ಮತ್ತೆ ಇದರ ಹಿಂದೆ ಮೊದಲಿಂದಲೂ ನಿಮಗೆ ಒಳಶತ್ರುಗಳು ಮತ್ತು ಹೊರಶತ್ರುಗಳು ಯಾರು ಅಂದರೆ ಅದು ಅಲಪತಿ ಇಲ್ಲ. ಆ್ಯಕ್ಚುಲಿ ನಾವು ಅದು ಹೇಳೋದು ತಪ್ಪಾಗುತ್ತೆ. ಯಾಕಂದರೆ ಯಾವತ್ತು ಪದ್ಧತಿಗೆ ಯಾವತ್ತು ಈ ವೈಷಮ್ಯ ಅನ್ನೋದು ಇಲ್ಲ. ಇಲ್ಲಿ ವೈಷಮ್ಯ ಅಂತ ಏನಾದರೂ ಬಂದರೆ ವ್ಯಕ್ತಿಯ ಅಹಂನಿಂದ ಬರಬೇಕು. ನಾ ಮಾಡುವುದು ಹೆಚ್ಚು, ನೀ ಮಾಡುವುದು ಕಡಿಮೆ,
ಈ ರೀತಿ ವ್ಯಕ್ತಿಯ ಅಹಂಯಿಂದ ಬರಬೇಕು ವೈಷಮ್ಯ ಬಿಟ್ರೆ ಪದ್ಧತಿ ಬದ್ಧತೆಯಲ್ಲಿ ಯಾವತ್ತು ವೈಷಮ್ಯ ಇಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದರೆ ಈಗ ನನ್ನ ಸ್ಟೂಡೆಂಟ್ ಕಲೀಲಿಕ್ಕೆ ಬರುವಂಥ ವಿದ್ಯಾರ್ಥಿಗಳು ಸಾಕಷ್ಟು ಜನ ನನ್ನ ವಯಸ್ಸಿನ ಮೀರಿರೋರು ಅಲೋಪತಿ ಡಾಕ್ಟರ್ಸು ಅವರು ಹೋಮಿಯೋಪತಿ ಕಲಿಬೇಕು ಅಂತ ನನ್ನಲ್ಲಿ ಬರ್ತಾರೆ. ಮತ್ತು ಎಷ್ಟೋ ಜನ ಅಲೋಪತಿ ಅವರೇ ಕೂಡ ಇದು ನಮ್ಮ ಹತ್ರ ಆಗೋದಿಲ್ಲ ನೀವು ಹೋಮಿಯೋಪತಿ ನೋಡಿ ಅಂತ ಹೇಳಿದ್ದನ್ನು ನಾನು ಕೇಳಿದ್ದೆ. ಅಲ್ಲ, ಇದನ್ನು ಕೆಲವು ಡಾಕ್ಟರು ಮುಕ್ತವಾಗಿ ಒಪ್ಕೊಳ್ತಾರೆ. ಏನು ನಮ್ಮಲ್ಲಿ ಸಾಧ್ಯ ಆಗದೇ ಇರೋದನ್ನು ಬೇರೆ ಹೋಮಿಯೋಪತಿಯಲ್ಲಿ ಸಾಧ್ಯ ಆಗಿರೋದನ್ನು ನೋಡಿ ಅಲ್ಲಿ ಹೋಗಿ ಅಂತ ಮುಕ್ತವಾಗಿ ಹೇಳೋರಿದ್ದಾರೆ. ಇನ್ನು ಕೆಲವರು ಅವರ ಮೂಗಿನ ನೇರಕ್ಕೆ ಈಗ ಹೇಳಿದ್ರಲ್ಲ ಯಾರೋ ಬಂತಲ್ಲ ಒಂದು ನಾನ್ ಸೆನ್ಸ್ ಪತ್ರಿಕೆಗಳು ಆರ್ಟಿಕಲ್ ಬಂತು ನೋಡಿ ಆ ರೀತಿ ಅದನ್ನು ನೋಡಿಕೊಂಡು ಅವರ ಅಭಿಪ್ರಾಯಕ್ಕೆ ಬೆನ್ನು ತಟ್ಟುವಂಥದ್ದು ಯಾವ ಸಿಗ್ತದೆ ನೋಡಿಕೊಂಡು ಏ ಇದು ಸರಿಯಿಲ್ಲ ರೀ ಹೋಮಿಯೋಪತಿ ಸರಿಯಿಲ್ಲ ರೀ ಹೀಗೆ ಅವ್ರದೇ ರೀತಿಯಾದ ಕೆಟ್ಟ ಅಭಿಪ್ರಾಯನೂ ಅವ್ರು ಹೇಳ್ಕೊತಾರೆ. ಸೊ ಹಾಗಾಗಿ ನನ್ನ ಪ್ರಕಾರ ಇದು ಜನಕ್ಕೆ ಒಂದು ಉಪಯೋಗ ಆಗಲಿ ಅಂತ ಬಂದಂಥ ಕೆಲಸಗಳಲ್ಲ ಇವು. ಅವರವರ ಒಂದು ಅನಿಸಿಕೆ ಏನಿರ್ತದೆ ಅದನ್ನು ಪ್ರತಿಪಾದಿಸೋಕ್ಕೆ ಮಾಡಿದಂಥ ಒಂದು ಅವರ ಒಂದು ಕುಚೋದ್ಯ ಅಂತ